गं गणपतये नमः श्री गुरुभ्यो नमः हरिः ओम नमस्कार ओम घृताशिषे नमः विष्णु सहस्र नामद 744ನೆಯ ನಾಮ ಘೃತಾಶೀಹಿ ಘೃತಾ ವಿಗಲಿತಾ ಆಶಿಷಃ ಪ್ರಾರ್ಥನಾ ಅಸ್ಯೇತಿ ಘೃತಾಶೀಹಿ ಭಗವಂತ ಸದಾಕಾಲ ಪರಿಪೂರ್ಣನಾಗಿಯೇ ಇರುತ್ತಾನೆ ಆದ್ದರಿಂದ ಏನಾದರೂ ಪಡೆಯಬೇಕು ಎನ್ನುವುದು ಭಗವಂತನಿಗೆ ಇಲ್ಲ ಹೀಗೆ ಭಗವಂತನಿಗೆ ಆಶೆಗಳು ಕೋರಿಕೆಗಳು ಬಯಕೆಗಳು ಘೃತವಾಗಿವೆ ಅಂದರೆ ಇಲ್ಲವಾಗಿವೆ ಹೀಗಾಗಿ ಭಗವಂತ ಘೃತಾಶೀಹಿ ಸ್ವಯಂ ಪ್ರಭೆಯಿಂದ ಬೆಳಗುವ ಇಚ್ಛಾರೂಪಿಯಾಗಿದ್ದಾನೆ ಭಗವಂತ ಹೀಗಾಗಿ ಭಗವಂತ ಘೃತಾಶೀಹಿ ಹೋಮ ಹವನಗಳಲ್ಲಿ ಯಜ್ಞ ಯಾಗಗಳಲ್ಲಿ ಭಕ್ತರು ಅರ್ಪಿಸುವ ಘೃತವನ್ನು ತುಪ್ಪವನ್ನು ಅಗ್ನಿಮುಖೇನ ಆಹುತಿಯಾಗಿ ಸ್ವೀಕರಿಸುವವನು ಭಗವಂತ ಹೀಗಾಗಿ ಭಗವಂತ ಘೃತಾಶೀಹಿ ಓಂ ಘೃತಾಶಿಷೇ ನಮಃ ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯದೇನಾದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.